ಅನೇಕರು ತುಂಬಾ ಜನ ಬಿಕಾಂ ಎಕ್ಸಾಮ್ ಬರ್ದು ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ನಾರ್ತ್ ಬೆಂಗಳೂರು ಯೂನಿವರ್ಸಿಟಿ ಅವರು ಸರ್ ಪಿಜಿಸಿಟಿ ಕೋರ್ಸ್ ಗೆ ಓಕೆನಾ ಯಾವುದಾದ್ರು ಒಂದಷ್ಟು ವಿಡಿಯೋಸ್ ಹಾಕಿ ಸರ್ ಅಂತ ಕೇಳ್ತಾ ಇದ್ರಿ ಇವತ್ತು ಅದಕ್ಕೆ ಒಂದು ಟೈಮ್ ಬಂದಿದೆ ನಾನು ನನಗೆ ನನ್ನ ನಾಲೆಡ್ಜ್ ಅಲ್ಲಿ ಎಷ್ಟಿದೆ ಅಷ್ಟನ್ನ ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆನಾ ಇವತ್ತು ನಾವು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳಿ ಒಂದು ಟಾಪಿಕ್ ಇದೆ 25 ಮಾರ್ಕ್ಸ್ ಇರುತ್ತೆ 25 ಕ್ವೆಶ್ಚನ್ಸ್ ನಿಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಬರುತ್ತೆ ಅದರಲ್ಲಿ ಒಂದು ಟಾಪಿಕ್ ಇದೆ ಅದನ್ನೇ ಸಿಂಪ್ಲಿಫಿಕೇಶನ್ ಅಂತ ಹೇಳ್ತೀವಿ ಸಿಂಪ್ಲಿಫಿಕೇಶನ್ ಅಂತ ಹೇಳಿದ್ರೆ ನಿಮಗೆ ಕೊಟ್ಟಿರತಕ್ಕಂತ ಒಂದು ಪ್ರಾಬ್ಲಮ್ ಅಲ್ಲಿ ಅದನ್ನ ಸಿಂಪ್ಲಿಫೈ ಮಾಡಿ ಆನ್ಸರ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಈಗ ಒಂದು ಕ್ವೆಶ್ಚನ್ ಇದೆ ನಮ್ಮ ಹತ್ರ ಇದು ಕ್ವೆಶ್ಚನ್ ನಂಬರ್ 1 ಅಂತ ಹೇಳ್ತೀನಿ ಇದು ಕ್ವೆಶ್ಚನ್ ಏನಿದೆಯಪ್ಪ ಅಂದ್ರೆ 12 ಟು ದ ಪವರ್ ಆಫ್ 4 ಹೋಲ್ ರೂಟ್ ಅಂತ ಇದೆ ಕ್ವೆಶ್ಚನ್ ಮಾರ್ಕ್ ಅಂತ ಹಾಕಿದ್ದಾರೆ ಏನೇನು ಆನ್ಸರ್ಸ್ ಇದೆ ಅಂತ ಹೇಳಿದ್ರೆ ಆನ್ಸರ್ 12 ಅಂತ ಕೊಟ್ಟಿದ್ದಾನೆ ಬಿ ಆನ್ಸರ್ 144 ಅಂತ ಕೊಟ್ಟಿದ್ದಾನೆ ಸಿ ಆನ್ಸರ್ ಓಕೆನಾ 20,736 ಅಂತ ಹೇಳಿದ್ದಾನೆ ಬಿ ಆನ್ಸರ್ 20,636 ಅಂತ ಹೇಳಿದ್ದಾರೆ ಈಗ ನೀವು ಇದನ್ನ ಅನಲೈಸ್ ಮಾಡಿದಾಗ 12 ಟು ದ ಪವರ್ ಆಫ್ 4 ಹೋಲ್ ರೂಟ್ ಅಂತ ಇದೆ ನೋಡಿ ಯೂಶುವಲ್ ಆಗಿ 12 ಸ್ಕ್ವೇರ್ ಹೋಲ್ ರೂಟ್ ಮಾಡಿದ್ರೆ ಈ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟಪ್ಪ ಬರುತ್ತೆ ಅಂದ್ರೆ 12 ಬರುತ್ತೆ ಆದ್ರೆ ನಮ್ಮ ಹತ್ರ 12 ಟು ದ ಪವರ್ ಆಫ್ 4 ಅಂತ ಇರೋದ್ರಿಂದ ಓಕೆನಾ ನೋಡಿ 12 ಟು ದ ಪವರ್ ಆಫ್ ಸ್ಕ್ವೇರ್ ಇಂಟು 12 ಟು ದ ಪವರ್ ಆಫ್ ಸ್ಕ್ವೇರ್ ಓಕೆನಾ ಫೋರ್ ರೂಟ್ ಮಾಡಿದ್ರೆ ಇದು ಇದು ಕ್ಯಾನ್ಸಲ್ ಆಗುತ್ತೆ ಓಕೆನಾ ಹಾಗಾದ್ರೆ ನಮಗೆ ಯಾವ ತರ ಆನ್ಸರ್ ಇಡಬಹುದು ಇದಕ್ಕೆ ಅಂತ ಹೇಳಿದ್ರೆ 12 ಟು ದ ಪವರ್ ಆಫ್ 4 ಅಂದ್ರೆ ಓಕೆನಾ 12 ಇಂಟು 12 ಇಂಟು 12 ಇಂಟು 12 ಫೋರ್ ರೂಟ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ 144 ಬರುತ್ತೆ ಸೊ ದೇರ್ ಫೋರ್ ವಿ ಕ್ಯಾನ್ ಗಿವ್ ಆನ್ಸರ್ ಆಸ್ ಬಿ ಅಂತ ಕೊಡಬಹುದು ಓಕೆನಾ ಇದು ತುಂಬಾ ಸಿಂಪಲ್ ಆಗಿರ್ತಕ್ಕಂತ ಒಂದು ಕ್ವಶನ್ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಬಂದು ಎರಡನೇದು ಓಕೆನಾ ಏನಂತ ಹೇಳಿದಾನೆ 24 ಸ್ಕ್ವೇರ್ ಪ್ಲಸ್ 36 ಸ್ಕ್ವೇರ್ ಡಿವೈಡೆಡ್ ಬೈ 25 ಆನ್ಸರ್ ಏನು ಅಂತ ಹೇಳಿದಾನೆ ಇದಕ್ಕೆ ಮೊದಲನೇ ಆನ್ಸರ್ ಬಂದು 70.88 ಬಿ ಆನ್ಸರ್ ಬಂದು 74.88 ಸಿ ಆನ್ಸರ್ ಬಂದು 72.78 ಬಿ ಆನ್ಸರ್ ಬಂದು 74.78 ಅಂತ ಇದೆ ಈಗ ಈ ಕ್ವಶನ್ ನಾವು ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ನೀವು ನಂಬರ್ಸ್ ನೋಡಿ ಭಯ ಪಡಕ್ ಹೋಗ್ಬಾರ್ದು ಓಕೆನಾ ಈಗ ನಮ್ಗೆಲ್ರಿಗೂ ಮಲ್ಟಿಪ್ಲಿಕೇಶನ್ ಅಂದ್ರೆ ಸ್ವಲ್ಪ ಕಷ್ಟದ ಕೆಲಸ ಡಿವಿಷನ್ ಅಂದ್ರೆ ಅದಕ್ಕಿಂತಲೂ ದೊಡ್ಡ ಕೆಲಸ ನಾನು ಯಾವ ರೀತಿ ಮಲ್ಟಿಪ್ಲೈ ಮಾಡುದು ಓಕೆನಾ ಈಗ 24 ಸ್ಕ್ವೇರ್ ಅಂತ ಹೇಳಿದ್ರೆ 24 ಇಂಟು 24 ಅಂತ ಮಾಡ್ತೀನಿ ಕರೆಕ್ಟಾ ನಾನೇನ್ ಮಾಡ್ತೀನಿ ಅಂದ್ರೆ 24 ಇಂಟು 24 ನ 24 ಇಂಟು 24 ಹಾಕ್ಬಿಟ್ಟು ಓಕೆನಾ ಇದು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು ಎಲ್ಲರು ಫಸ್ಟ್ 4 4s are 16 ನಾಲ್ಕಲ 16 14ಕ್ಕೆ ಇಲ್ಲಿ ಇಲ್ಲ 6 ಇಟ್ಟು ಒಂದನ್ನ ಕ್ಯಾರಿ ಮಾಡ್ತೀನಿ ಓಕೆನಾ ಆಮೇಲೆ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿ 2 4s are 8 4 2s are 8 ಓಕೆನಾ 8 plus 18 16 16 plus 1 17 ಆಗುತ್ತೆ 17 ಅಲ್ಲಿ 7 ಹೀಗೆ ಇಲ್ಲಿ 1 ನ ಕ್ಯಾರಿ ಮಾಡಿ 2 2s are 4 plus 1 5 76 ಆಗುತ್ತೆ ಸಿ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಫಸ್ಟ್ 4 4s are 16 ಓಕೆನಾ 6 ಇಲ್ಲ ಹಾಕಿ 1 ಇಲ್ಲ ಹಾಕಿ ಆಮೇಲೆ 2 4s are 8 4 2s are 8 ಓಕೆನಾ ಪ್ಲಸ್ ಇಲ್ಲ ಹಾಕೋರಿ 8 8 16 plus 1 17 17 ಇಲ್ಲಿ ಹಾಕೊಂಡಿದ್ದೀನಿ 1 ಕ್ಯಾರಿ ಆಗುತ್ತೆ ಆಮೇಲೆ 2 2s are 4 plus 1 5 ಆಗುತ್ತೆ ಅದೇ ತರ 36 into 36 ಮಾಡಿದ್ರೆ 36 into 36 ಮಾಡಿದ್ರೆ ಯಾವ ರೀತಿ ಬರುತ್ತೆ ಅನ್ನೋದು ಸೊ ಈ
36 into 36 ಹೆಂಗ್ ಮಾಡೋದು ಅಂತ ಹೇಳಿದ್ರೆ ನೋಡಿ 66 36 33 ಲ 636 3 ಹಾಗೆ ಇಟ್ಕೊಳ್ಳಿ 6 ಇಲ್ಲಿ ಇಟ್ಟಿದ್ದೀನಿ 600 ಲ 18 600 ಲ 18 18 + 18 36 36 + 3 39 9 ಇಲ್ಲಿ ಹಾಕ್ಕೊಳ್ಳಿ 3 ಇಲ್ಲಿ ಕ್ಯಾರಿ ಮಾಡಿ 3 3 ಲ 9 9 3 12 ನೋಡಿ ಎಷ್ಟು ಬಂತು 1296 ಹಾಗಾದ್ರೆ ನಿಮಗೆ 24 ಸ್ಕ್ವೇರ್ ಗೆ 576 ಬಂತು ಓಕೆನಾ 36 ಸ್ಕ್ವೇರ್ ಗೆ 1296 ಬಂತು ಡಿವೈಡೆಡ್ ಬೈ 25 ಅಂತ ಹೇಳಿದ್ರೆ ಈಗ ನೀವು ಇವೆರಡನ್ನ ಆಡ್ ಮಾಡ್ತೀನಿ ಮಾಡ್ಕೊಂಡ್ರೆ 6 6 12 9 16 ಹೌದಾ 12 1 10 17 ಸಾರಿ 17 1 7 1 8 1 ಇನ್ನೊಂದ ಸರಿ ನೋಡ್ಲಾ ಇನ್ನೊಂದ ಸರಿ ನೋಡ್ತೀನಿ 6 + 6 12 10 17 1 carries 3 + 5 8 and 1 1872 divided by 25 ಅಂತ ಹೇಳಿದ್ದಾರೆ ಸರ್ ಆನ್ಸರ್ ಅನ್ನ ಯಾವ ರೀತಿ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಮಾಡ್ತಕ್ಕಂತದ್ದು ನೋಡಿ ನಮ್ಗೆ ಯಾವಾಗ್ಲೂ ಒಂದು ವಿಚಾರ ಗೊತ್ತಿರಲಿ ಆನ್ಸರ್ ನೋಡಿ 70.88 74.88 72.78 74.78 ಅಂತ ಇದೆ ಆನ್ಸರ್ ಅಲ್ಲೇ ನಮಗೆ ಅರ್ಧ ಉತ್ತರ ಸಿಕ್ಬಿಟ್ಟಿರುತ್ತೆ ಹೆಂಗೆ ಅಂತ ಹೇಳ್ತೀನಿ ನೋಡಿ 25 ಇಂಟು 7 ಮಾಡಿದ್ರೆ ನೋಡಿ 25 8s ಎಷ್ಟಾಗುತ್ತೆ 2000 ಆಗುತ್ತೆ 275 ಬರುತ್ತೆ ನಮಗೆ ಹಾಗಾದ್ರೆ ನಮಗೆ ಬೇಕಾಗಿರೋದು 187 ಹೌದಾ 187 ಅಲ್ಲಿ 175 ಹೋದ್ರೆ ಓಕೆನಾ ಎಷ್ಟು ಬರುತ್ತೆ ಅಂತ ನೋಡೋಣ ಎಷ್ಟು ಬರುತ್ತೆ 1112 ಬರುತ್ತೆ ಅಥವಾ 12 ಬರುತ್ತೆ 12 ಅಂದ್ರೆ ಈ 2 ನ ಇಲ್ಲ ಹಾಕೊಳ್ಳಿ ಓಕೆನಾ ಹಾಕೊಂಡ್ರೆ 122 ಬರುತ್ತೆ ಹೌದಾ ಈಗ 25 ಇಂಟು 5 ಅಂದ್ರೆ 125 ಆಗುತ್ತೆ 25 ಇಂಟು 5 ಈಸ್ 125 ಬಟ್ ನಮಗ್ ಬೇಕಾಗಿರೋದು 122 ಅದಕ್ಕೆ 25 ಇಂಟು 4 ಮಾಡಿದ್ರೆ ಹೌದಾ 25 4 ಲ 100 ಆಗುತ್ತೆ ಅಲ್ಲಿಗೆ ಎಷ್ಟಿರುತ್ತೆ 22 ಆಗುತ್ತೆ ಹೌದಾ ಅಲ್ಲಿಗೆ 70 ಪಾಯಿಂಟ್ ಆನ್ಸರ್ ಅಲ್ಲ 72 ನೂ ಅಲ್ಲ ಹಾಗಾದ್ರೆ 74.88 74.78 ಈ ಎರಡರ ಮಧ್ಯದಲ್ಲೇ ಆನ್ಸರ್ ಇರುತ್ತೆ ಈಗ ಇನ್ನೊಂದು ನಂಬರ್ ಇಲ್ಲಿ ನಾವು ಏನ್ ಮಾಡಬೇಕು ಇಲ್ಲಿ ಪಾಯಿಂಟ್ ಇದ್ರೆ ಇಲ್ಲಿ ಜೀರೋ ಆಡ್ ಆಗುತ್ತೆ ನೋಡಿ 25 4 ಲ 100 25 8 ಲ 200 ಕರೆಕ್ಟ್ ಆ 25 8 ಲ 200 ಹೌದಾ 25 8 ಲ 200 ಆಗುತ್ತೆ 25 8 ಲ 200 ಆಗುತ್ತೆ ಆನ್ಸರ್ ಬಂದ್ಬಿಡ್ತು 8 74.4 ನಮಗೆ 74.88 ಆನ್ಸರ್ ಬಂದ್ಬಿಡ್ತು ಮುಂದಕ್ಕೆ ಏನು ಮಾಡೋ ಅವಶ್ಯಕತೆ ಇಲ್ಲ ಸಿ ಈ ತರ ನಾವು ಆದಷ್ಟು ಶಾರ್ಟ್ ಕಟ್ ಮೆಥಡ್ ನಲ್ಲಿ ಓಕೆನಾ ನಿಯರ್ ಬೈ ಆನ್ಸರ್ ನ ನೋಡ್ಕೊಂಡು ನಾವು ಏನ್ ಮಾಡಬಹುದು ಸಾಲ್ವ್ ಮಾಡಬಹುದು ಈಗ ಎರಡನೇ ಕ್ವಶನ್ ಹೇಳಿದ್ರೆ ಈಗ ಮೂರನೇ ಕ್ವಶನ್ ಹೋಗೋಣ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿ ಮೂರನೇ ಕ್ವಶನ್ ನನ್ನ ಹತ್ರ ಏನಿದೆಯಪ್ಪ ಅಂದ್ರೆ ಇದು ಎಲ್ಲದಕ್ಕಿಂತ ಸಿಂಪಲ್ ಕ್ವಶನ್ 144 ಸ್ಕ್ವೇರ್ ಡಿವೈಡೆಡ್ ಬೈ 12 ಸ್ಕ್ವೇರ್ ಅಂತ ಇದೆ ಆನ್ಸರ್ ಏನು ಅಂತ ಕೇಳಿದ್ದಾರೆ ನೋಡಿ 144 ಸ್ಕ್ವೇರ್ ನ ನಾವು ಈ ರೀತಿ ಬೇಕಾದ್ರೂ ಬರೀಬಹುದು 144 ಇಂಟು 144 ಡಿವೈಡೆಡ್ ಬೈ 12 ಸ್ಕ್ವೇರ್ ನ 12 ಇಂಟು 12 ಅಂತ ಬೇಕಾದ್ರೂ ಬರೀಬಹುದು ಹೌದಾ ಈಗ ನಮಗೆ ಆನ್ಸರ್ಸ್ ಏನೇನ್ ಕೊಟ್ಟಿದ್ದಾನೆ ಅದನ್ನ ನೋಡೋಣ ಆನ್ಸರ್ಸ್ 8 ಓಕೆನಾ ಬಿ ಇದು 144 ಸಿ ನ 24 ಡಿ ನ 120 ಅಂತ ಆನ್ಸರ್ ಕೊಟ್ಟಿದ್ದಾನೆ ಈಗ ನಾವು 144 ಸ್ಕ್ವೇರ್ ನ 144 ಇಂಟು 144 12 ಸ್ಕ್ವೇರ್ ನ 12 ಇಂಟು 12 ಈಗ ನೋಡಿ 12 ಒನ್ಸ 12 ಟ್ವೆಲ್ಸ 12 ಒನ್ಸ 12 ಟ್ವೆಲ್ಸ 12 ಇಂಟು 12 ಅಂದ್ರೆ 144 ಇಸ್ ದ ಆನ್ಸರ್
सिंपल आगे आंसर आंसर बंत नेक्स्ट क्वेश्चन नोड़ी क्वेश्चन तुम्बा सिंपल आगे नोड़ी क्वेश्चन मार्क स्क्वायर इज इक्वल्स टू 15,625 आंसर ऑप्शन 25 स्क्वायर क्यूब ओके क्यूब अंतर नंबर एक्स इंटू एक्स इंटू अथवा 1 into 1 into 1 अथवा 2 into 2 into 2 अथवा अतर ये नंबर न सारी मल्टिप्लाई बरतक नंबर लास्ट नंबर ईदे योचने आपशन तक इंटू अंतर खंडित डि आंसर अल हाउ 80 into 80 into 80 64 आगते ओके ना अल्ली कारण लास्ट फाइव बरता है 40 कूड़ा लास्ट फाइव इला फाइव 25 अदर आंसर नावे 25 अंत ईजी आगे आंसर इनकेन लाजिकल सा नोड़ी लास्ट नंबर फाइव बरलैर मल्टिप्लाई ये कारण बरोद बरतक चांसेस सो 25 into 25 अंदर 625 625 into 25 अंदर 15,625 आगते ಈಸಿ ಫಸ್ಟ್ ಆನ್ಸರ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ನೋಡಿ ಆನ್ಸರ್ ನೋಡಿದ್ರೆ ಸಾಕು ನಮಗೆ ಒಂದು ಐಡಿಯಾ ಬರುತ್ತೆ ಯಾವುದು ಪರ್ಫೆಕ್ಟ್ ಆಗಿ ಬರೋ ಚಾನ್ಸಸ್ ಇದೆ ಅಂತ ಹೇಳ್ಬಿಡ್ಬೋದು ಆನ್ಸರ್ ಆಪ್ಷನ್ಸ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಈಗ ನಿಮಗೆ ಆಪ್ಷನ್ಸ್ ಯಾವ್ದು ಅನ್ಸುತ್ತೆ ನೋಡಿ 2704 ಸ್ಕ್ವೇರ್ ರೂಟ್ ಆಫ್ 2704 ಅಂತ ಹೇಳಿದ್ರೆ ಯಾವುದೋ ಒಂದು ನಂಬರ್ ಎರಡು ಸರಿ ಮಲ್ಟಿಪ್ಲೈ ಆಗುತ್ತೆ से फॉर एग्जांपल 25 into 25 मल्टिप्लाई 16 into 16 3600 13 into 13 169 ಹೋಗ್ಲಿ 26 ಇಂಟು 26 ಮಾಡ ಅಂದ್ರೆ 25 into 25 625 ಆಗುತ್ತೆ ಓಕೆನಾ ಇದು ಕೂಡ ಚಾನ್ಸ್ ಇಲ್ಲ ಹಾಗಾದ್ರೆ ಚಾನ್ಸ್ ಇರತಕ್ಕಂತದ್ದು ಯಾವುದು 52 ಯಾಕೆ ಅಂದ್ರೆ 52 ಬೇಡ 50 into 50 ಆಗುತ್ತೆ ಫಸ್ಟ್ 2500 ಆಗುತ್ತೆ ಇನ್ನ 52 into 52 ಮಾಡಿದ್ರೆ ಡೆಫಿನೆಟ್ ಆಗಿ 2704 ಬರುತ್ತೆ ಸೊ 52 ಇಸ್ ದ ಆನ್ಸರ್ ಅಂತ ಹೇಳ್ಬೋದು ಸೊ ಈ ರೀತಿ ಒಂದಷ್ಟು ಕ್ವೆಶ್ಚನ್ಸ್ ನ ಓಕೆನಾ ನಾನು ಸಿಂಪ್ಲಿಫಿಕೇಶನ್ ಅಲ್ಲಿ ಮಾಡಿದ್ದೀನಿ ಓಕೆನಾ ನೀವು ಕೆಲವು ಓಕೆನಾ ಈಜಿ ಆಗಿರತಕ್ಕಂತದ್ದು ಕಲ್ತ್ಕೊಳ್ಬೇಕಾಗುತ್ತೆ ನಿಮಗೆ ಒಂದೆರಡು ಮೂರು ಶಾರ್ಟ್ ಕಟ್ಸ್ ಅನ್ನ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಸಿ ಶಾರ್ಟ್ ಕಟ್ಸ್ ಅಂತ ಹೇಳಿದ್ರೆ ಯಾವ ರೀತಿ ಕ್ವಿಕ್ ಆಗಿ ಕ್ಯಾಲ್ಕುಲೇಟರ್ ಅಲೋ ಇರಲ್ಲ ನಿಮಗೆ ಹೌದಾ ಕ್ಯಾಲ್ಕುಲೇಟರ್ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಅಲೋ ಮಾಡಲ್ಲ ಅಂದ್ರೆ ಯಾವ ರೀತಿ ಮಾಡಬೇಕು ನೋಡಿ 1570 into 18% ಅಂತ ಹೇಳಿದ ಪ್ಲಸ್ 1380 into 12% ಇಸ್ ಈಕ್ವಲ್ಸ್ ಟು ಕ್ವೆಶ್ಚನ್ ಮಾರ್ಕ್ ಅಂತ ಕೇಳಿದ ಆಪ್ಷನ್ಸ್ ಕೊಟ್ಟಿರ್ತಾನೆ ಆದ್ರೆ ನಮಗೆ ಆಪ್ಷನ್ಸ್ ಬೇಕಾಗಿಲ್ಲ ಈಗ ಇದನ್ನ ಸರ್ ಯಾವ ರೀತಿ ಮಾಡೋದು ಸರ್ ನಾವು 1570 into 18 by 100 ಅಂತ ಹಾಕೊಂಡು ನೋಡಿ 1570 into 18 by 100 ಅಂತ ಹಾಕೊಂಡು ನಾವು ಮಲ್ಟಿಪ್ಲೈ 0 0 1 0 1 0 ಕ್ಯಾನ್ಸಲ್ ಅವೆಲ್ಲ ಮಾಡ್ಕೊಂಡು ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಹೌದಾ ನಾವು ಕ್ವಿಕ್ ಆಗಿ ಓಕೆನಾ ಕ್ವಿಕ್ ಆಗಿ ಯಾವ ರೀತಿ ಮಾಡ್ತಕ್ಕಂಥದ್ದು ನೋಡಿ 1570
1570 into 18% ना नानु 10% तो ओके ना 5% तो मतलब 3% तो आपको 1570 ना 18 ना नानु 10 5 3 आगे मार्क करेंगे हाँ के 1380 ना नानु 10% and 2% रा डिवाइड मार्क करेंगे डिवीजन मार्क करेंगे नहीं 10% of 1570 अंदरे 157 बनते ओके ना 157 अंदरे अर्धा 75 3 वरे ओके ना 75 78 वरे ओके ना 3% एस आगुते अंत हेळिद्रे नोडि 15.70 ओके ना ओंद निमिष 1570 into 3% ओके ना 3% ಆಗುತ್ತೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3% ಗೆ 1% ಅಂದ್ರು 1.57 1.57 1.57 1.57 21 2 17 1 4 4.71 ಬರುತ್ತೆ ಓಕೆ ನಾ ಇಷ್ಟು ಟೋಟಲ್ ಮಾಡಿದ್ರೆ 21 5 13 20 2.76 ಅಲ್ವೇ ಎಷ್ಟು ಬರ್ತಾ ಇದೆ 76 10 4 140.76 ಈಗ 140.76 ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 9 4 13 minus 4 is 9 99.45 ಆನ್ಸರ್ ಬರ್ತಾ ಇದೆ ಸೀ ಅಂದ್ರೆ ಈ ಪ್ರಾಬ್ಲಮ್ ನಮಗೆ ಆನ್ಸರ್ ಅಲ್ಲ ಇಂಪಾರ್ಟೆಂಟ್ ಯಾವ ರೀತಿ ನಮಗೆ 18% 19% ಈ ತರ ಮಾಡ್ಕೊಂಡು ಹೋಗ್ತಾರೆ ಆಗ ನಾವು ಯಾವ ರೀತಿ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ನಮಗೆ ಅರ್ಥ ಆಗೋ ರೀತಿ ಮಾಡ್ಕೊಳ್ಳಬಹುದು ಅನ್ನೋದು ಒಂದು ಪಾಯಿಂಟ್ ಅನ್ನು ಹೇಳ್ಕೊಡ್ತೀನಿ ಓಕೆನಾ ಈಗ ಇದೇ ತರದ ಇನ್ನೂ ಒಂದು ಕ್ವಶ್ಚನ್ ಇದೆ ಹೇಳ್ತೀನಿ ಸೊ ಅದು ಯಾವುದದು ಅಂತ ಹೇಳಿದ್ರೆ ಇದು ತುಂಬಾ ಈಸಿ ಕ್ವಶ್ಚನ್ ಓಕೆನಾ ಎಷ್ಟು ಬರುತ್ತೆ ಅಂತ ನೀವೇ ಹೇಳಿ ಓಕೆನಾ 1032.64 ಪ್ಲಸ್ 456.79 ಓಕೆ ನಾ ಮೈನಸ್ 282.16 ಕ್ವೆಶ್ಚನ್ ಮಾರ್ಕ್ ಅಂತ ಹೇಳಿದ್ದಾರೆ ಆನ್ಸರ್ಸ್ ಏನೇನು ಕೊಟ್ಟಿದ್ದಾನೆ ಅಂದ್ರೆ ಆನ್ಸರ್ಸ್ 1207.27 ಬಿ ಬಂದು 545.64 ಸಿ ದು 585.94 ಬಿ ದು 572.94 ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸರಿಯಾಗುತ್ತೆ ಅಂತ ಆನ್ಸರ್ ಓಕೆನಾ ನಮಗೆ ಎಲ್ಲ 4 ಎಲ್ಲ ಕ್ಲೀನ್ ಆಗಿ ಬರ್ತಾ ಇದೆ ಓಕೆನಾ ಹತ್ತಿರದ ನಂಬರ್ ಯಾವುದು ಅಂತ ನೋಡೋಣ ಫಸ್ಟ್ ಇವೆರಡು ಆಡ್ ಮಾಡ್ಕೊಳ್ಳಿ ಆಡ್ ಏನ್ ಮಾಡೋದು ಅಂದ್ರೆ ಫಸ್ಟ್ 4 + 9 = 13 1 ಕ್ಯಾರೀಸ್ 8 + 6 = 14 1 ಕ್ಯಾರೀಸ್ 7 + 2 = 9 5 + 3 = 8 4 + 0 = 4 1 ಕರೆಕ್ಟಾ ಈಗ ನಮಗೆ 16282 ಫೈನಲ್ ಆನ್ಸರ್ ಬಂದಿರುತ್ತೆ 316/7 ಓಕೆನಾ ಸೊ 7 ಯಾವ್ದಿದೆ ಇದೇ ಇದೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ 1207.27 ಆನ್ಸರ್ ಬರುತ್ತೆ ಸೊ ಈಗ 13 ಅಲ್ಲಿ 6 / 7 3 ನಲ್ಲಿ 1 ಹೋದ್ರೆ 2 9 ನಲ್ಲಿ 7 ಹೋದ್ರೆ 7 0 2 ಸೊ ನಾನು ಹೇಳಿದ ಆನ್ಸರ್ ಏನಿದೆ ಸರಿಯಾಗಿ ಇದೆ ಸೊ ಇದನ್ನ ಮಾಡೋದಕ್ಕೆ ಕರೆಕ್ಟ್ ಆಗಿ 15 ಸೆಕೆಂಡ್ ಓಕೆನಾ ಈ ಸೆಕೆಂಡ್ 15 ಸೆಕೆಂಡ್ಸ್ ಮಾತ್ರ ತಗೊಂಡಿದ್ದೀವಿ ಈ ತರದ್ದು ಸಿಂಪಲ್ ಆಗಿರೋದನ್ನ ಕಲ್ತ್ಕೊಂಡು ಹೋಗಿ ಇದು ಸಿಂಪ್ಲಿಫಿಕೇಶನ್ ಅಲ್ಲಿ ಓಕೆನಾ ನಾನು ಹೇಳ್ಕೊಟ್ಟಂತ ಕೆಲವು ಎಕ್ಸಾಂಪಲ್ ಕ್ವಶನ್ಸ್ ಅನ್ನ ಮಾಡ್ಕೊಡ್ತೀನಿ ಓಕೆನಾ ದಯವಿಟ್ಟು ಕಲಿಯಿರಿ ಓಕೆನಾ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಹೆಲ್ಪ್ ಆಗಿ ಥ್ಯಾಂಕ್ ಯು ಸೋ ಮಚ್